ಹೋಗುವ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಮನುಷ್ಯನ ಯಾವ ಜಾತಿ ಯಾವ ಪಂಗಡ ಅನ್ನೋದು ಮುಖ್ಯವಾಗಿರಲ್ಲ ಮೊದಲು ಪ್ರಾಣ ಉಳಿಸಲು ನೋಡುತ್ತೇವೆ ಹೊರತು ಅಲ್ಲಿ ಜಾತಿ ಪಂಗಡ ನೋಡುವುದಿಲ್ಲ ನಾವು ಒಂದಾಗಿರೋಣ ಎಂದು ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷ ಜಪನಂದ ಸ್ವಾಮೀಜಿ ಪಾವಗಡದಲ್ಲಿ ತಿಳಿಸಿದ್ದಾರೆ ಪಾವಗಡ ಪಟ್ಟಣದ ಸ್ವಾಮಿ ವಿವೇಕಾನಂದ ಸಂಘದ ಗ್ರಾಮಾಂತರ ಆರೋಗ್ಯ ಕೇಂದ್ರದಲ್ಲಿ ತುಮಕೂರು ಹಾಲು ಒಕ್ಕೂಟ ಹಾಗೂ ಪಾವಗಡ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಾಸುಗಳ ಮರಣ ಪರಿಹಾರ ಚೆಕ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಸುತ್ತಮುತ್ತಲಿನಲ್ಲಿ ಕೆಟ್ಟ ಹುಳಗಳು ಇರುತ್ತವೆ ಅವುಗಳನ್ನ ತೊರೆದು ಹಾಕೋಣ ಹೊರತು ಅವುಗಳನ್ನ ಬೆಳೆಯಲು ಬಿಡಬಾರದು ಅವು ಜೀವಕ್ಕೆ ಅಪಾಯಕಾರಿ ದೇಶ ಅಭಿವೃದ್ಧಿಗೊಳ್ಳಬೇಕಾದರೆ ಪಶು ಸಂಗೋಪನೆ ಉಳಿಯಬೇಕು ಎಂದರು ರಕ್ತ ಕೇಳ್ತೀರ ನೀವು ನೀನ್ ಯಾರು ರಕ್ತ ಎಲ್ಲಿದು ಅಂತ ಕೇಳ್ತೀರ ರಕ್ತ ಕೊಡಪ್ಪ ನಮ್ಮ ಓನು ಸತ್ತೋಗ್ತಿದ್ದಾನೆ ಅಂತ ಕೇಳ್ತೀರ ಅಲ್ಲಿ ಬರಲ್ಲ ನಿಮ್ಗೆ ಯಾವ್ದನ್ನು ಬೇರೆಯವರು ಇವರು ಅಂತ ಬೇಡ ಒಂದಾಗಿರೋಣ ನಾವು ಒಂದಾಗಿದ್ರೆ ಮಾತ್ರ ಈ ದೇಶ ಭಾರತ ದೇಶ ವಿಶ್ವಗುರು ಆಗೋದಕ್ಕೆ ಶಕ್ತಿ ಆಗುತ್ತೆ ಇದನ್ನ ತೋಡ್ನೇಕೆಲಿ ಚೂರ್ಚೂರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಿಮ್ಮೆಲ್ಲದ್ರೂ ನಾನು ಪ್ರಾರ್ಥಿಸ್ಕೊಳ್ತೇನೆ ಜೋಡ್ನೇಕೆಲಿಗೆ ನಾವು ಪ್ರಯತ್ನ ಪಡೋಣ ತೋಡ್ನೇಕೆಲಿಗೆ ಅಲ್ಲ ಅಂತ ಹೇಳಿ ನನ್ನನ್ನು ಕೇಳಿ ನಿಮ್ಗೆ ಹೇಳ್ತೀನಿ ನಾನು ಎಷ್ಟು ಕಷ್ಟ ನೋಡಿದ್ದೀನಿ ನಾನು ಅವ್ರು ಯಾರೇ ಇರ್ಬೋದು ಸ್ಥಳ ಕೊಟ್ಟಿರುವಂತ ಭಾರತ ಪಾರ್ಸಿಗಳು ಏನಿದ್ರು ಮಲಗಕ್ ಸ್ಥಳ ಇರಲಿಲ್ಲ ಅವ್ರಿಗೆ ಜೊರಾಸ್ಟ್ರಿಯನ್ಸ್ ಅವ್ರು ಬಂದ್ರು ಅವ್ರು ಬಂದು ಗುಜರಾತಲ್ಲಿ ಮಹಾರಾಜ ಕೇಳಿದ್ರು ನಾವು ಪಾರ್ಸಿಗಳು ಇಲ್ಲಿ ಇರ್ಬೋದಾ ಅಂದಾಗ ಅವ್ರು ಹೇಳಿದ್ರು ಇರ್ಬೋದಲ್ಲ ನಿಮ್ಮನ್ನು ನಾನು ನೋಡ್ಕೊತೀನಿ ಅಂತ ಇವತ್ತಿಗೂ ಆ ದೇಶದಿಂದ ಬಂದಿರುವಂತಹ ಅವ್ರಿಗೆಲ್ರಿಗೂ ನಾವು ಸ್ಥಳ ಕೊಟ್ಟಿದ್ದೀನಿ ಇವತ್ತು ಇಷ್ಟು ಚೆನ್ನಾಗಿ ಆಗಿದ್ದಾರೆ ಅವರ ಹೃದಯದಲ್ಲಿ ಏನಿದೆ ಅಂದ್ರೆ ಭಾರತೀಯರು ಅಂದ್ರೆ ಹೃದಯವಂತರು ಅಂತ ಇದೆ ಆ ಒಂದು ಹೆಸರನ್ನ ಉಳಿಸ್ಕೊಳ್ಳೋಣ ಆ ಹೆಸರನ್ನ ಬೆಳೆಸೋಣ ಆ ಹೆಸರನ್ನ ಬಳಸೋಣ ಆ ಹೆಸರನ್ನ ಅಳಿಸೋದ್ ಬೇಡ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜಪನಂದ ಸ್ವಾಮೀಜಿಗಳು ಇವತ್ತು ದೊಡ್ಡ ದೊಡ್ಡ ಕಾಲೇಜುಗಳು ಆಸ್ಪತ್ರೆಗಳು ಕಟ್ಟಿಕೊಂಡು ಹಣ ಮಾಡಿಕೊಂಡು ಇರಬಹುದು ಆದರೆ ಎಲ್ಲಿಂದಲೋ ಭಿಕ್ಷೆ ಬೇಡಿಕೊಂಡು ಪಾವಗಡ ತಾಲೂಕಿನ ಜನರ ಆರೋಗ್ಯದ ಹಾಗೂ ಈ ಭಾಗದ ಜಾನುವಾರುಗಳು ಸೇವೆ ಮಾಡುತ್ತಿರುವುದು ನಿಜಕ್ಕೂ ಉತ್ತಮ ಸೇವೆ ಎಂದರು ಪಾವಗಡ ತಾಲೂಕಿನ ಬಹಳಷ್ಟು ರೈತರು ಇಂದಿಗೂ ಹಾಲು ಮಾರಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಜಾನುವಾರುಗಳನ್ನ ಸಾಕಿಕೊಂಡು ಅವುಗಳಿಗೆ ಮೇವು ನೀಡುವ ಮೂಲಕ ಪೋಷಣೆ ಮಾಡಿಕೊಂಡು ಹಾಲು ಉತ್ಪಾದಕದಲ್ಲಿ ಅವರಿಗೆ ನೀಡುತ್ತಿರುವ ಹಣ ಬಹಳಷ್ಟು ಕಡಿಮೆ ಎಂದರು ಇನ್ನು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಾತನಾಡಿ ಪೂಜ್ಯರು ಮಾಡುತ್ತಿರುವ ಸೇವೆ ಯುವ ಪೀಳಿಗೆಗೆ ಮಾದರಿಯಾಗಬೇಕು ರಾಜ್ಯದಲ್ಲಿಯೇ ನಮ್ಮ ಸಹಕಾರ ಬ್ಯಾಂಕ್ ವತಿಯಿಂದ 36 ಕೋಟಿ ರೈತರ ಸಾಲ ಮನ್ನಾ ಮಾಡಲಾಗಿದೆ ಅದರಲ್ಲಿ ಈ ವರ್ಷ ಪಾವಗಡ ತಾಲೂಕಿನ 186 ಜನ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದರು ಇದನ್ನ ರಾಜಕಾರಣಿಗಳು ನಾವೇನಾದ್ರೂ ಮಾತಾಡಕ್ ಹೋದ್ರೆ ಇದು ರಾಜಕೀಯ ಅಂತ ಬರ್ತದೆ ಅಂದ್ರೆ ಹಿರಿಯರು ನೀವುಗಳು ಮಾತಾಡೋದು ಯಾಕಂದ್ರೆ ಇವತ್ತು ಸ್ಕೂಲ್ ಮಕ್ಳುಗಳಿಗೂ ಇದು ಹಣ ಬರ್ತಾ ಇದೆ ಆದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲೇ ಅನ್ನೋ ಅಂತದ್ದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಅದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋವಂಥದ್ದು ನೀವೆಲ್ಲ ಈಗ ಸೋಷಿಯಲ್ ಮೀಡಿಯಾಗಳು ಬಹಳಷ್ಟು ಸ್ಟ್ರಾಂಗ್ ಇದೆ ಇದೆಲ್ಲಾದ್ರೂ ಇದು ಒಂದು ಮಾತು ಎರಡು ಮಾತು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅನ್ನೋವಂಥದ್ದು ನನ್ನ ಬೇಡಿಕೆ ನಿಮ್ಮಲ್ಲಿ ಅದರಿಂದ ಏನೋ ಶಾಸಕರು ಇರ್ತಾರೆ ಈಗ ಅವರು ಏನಾದ್ರೂ ಮಾತಾಡಿದ್ರೆ ರಾಜಕೀಯವಾಗಿ ಏನೋ ಮಾತಾಡೋದು ಅಂತ ಬೇರೆ ಮಾತಾಡಿದ್ರು ರಾಜಕೀಯ ಅಂತ ಬರುತ್ತೆ ಆದ್ರೆ ನೀವು ಮಾತಾಡಿದ್ರೆ ಇದು ಯಾವ ರಾಜಕೀಯ ಬರೋದಿಲ್ಲ ಅನ್ನೋವಂಥದ್ದು ನನ್ನ ಭಾವನೆ ಅದರಿಂದ ಒಂದು ನೀವು ಸಲಹೆ ಎತ್ತನಾದ್ರೂ ತಗೋಬಹುದು ಯಾವ ರೀತಿ ಆದ್ರೂ ತಗೊಂಡ್ರೆ ಆದಷ್ಟು ಇದ್ರ ಬಗ್ಗೆ ನೀವು ಒಂದೆರಡು ಮಾತಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳುವಂಥದ್ದು ಇತ್ತೀಚೆಗೆ ಜಾತಿ ಜಾತಿಗಳ ಮಧ್ಯೆ ವೈರತ್ವ ಹರಡುತ್ತಿರುವ ಬಗ್ಗೆ ಮಾತನಾಡಲು ಹೋದರೆ ರಾಜಕೀಯ ಎಂದು ಬಣ್ಣ ಹಚ್ಚುತ್ತಾರೆ ಹಾಗಾಗಿ ಶ್ರೀಗಳು ತಾವುಗಳು ಮಾತನಾಡಿದರೆ ಒಂದು ಅರ್ಥದಲ್ಲಿ ಇರುತ್ತದೆ ಎಂದು ಶಾಲೆಗಳನ್ನ ಮಾಡ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅವರ್ಯಾರು ಉಚಿತವಾಗಿ ಸಿದ್ಧಗಂಗಾ ಮಠದ ಸ್ವಾಮಿಗಳು ಬಿಟ್ರೆ ಯಾವ ಮಠಾಧಿಪತಿಗಳು ಕೂಡ ಯಾವ ಸ್ವಾಮಿಗಳು ಕೂಡ ಪುಗಿಸೆಟ್ಟೆ ಸೀಟುಗಳನ್ನ ಕೊಡದೆ ಇದು ಜಪಾನಂದ ಸ್ವಾಮೀಜಿ ಅವರು ಆ ದುಡ್ಡು ಬರ್ತಕ್ಕಂಥದ್ದು ಮಾಡಕ್ ಹೋಗ್ಲಿಲ್ಲ ಜನಸೇವೆ ಜನಾರ್ದನ ಸೇವೆ ಅಂತ ಆರು ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಇಲ್ಲದೆ ಇದ್ರೆ ಇತ್ತೀಚೆಗೆ ಜಾತಿ ಜಾತಿಗಳ ಮಧ್ಯೆ ವೈರತ್ವ ಹರಡುತ್ತಿರುವ ಬಗ್ಗೆ ಮಾತನಾಡಲು ಹೋದರೆ ರಾಜಕೀಯ ಎಂದು ಬಣ್ಣ ಹಚ್ಚುತ್ತಾರೆ ಹಾಗಾಗಿ ಶ್ರೀಗಳು ತಾವು ಮಾತನಾಡಿದರೆ ಒಂದು ಅರ್ಥದಲ್ಲಿ ಇರುತ್ತದೆ ಎಂದು ಸ್ವಾಮಿ ಜಪಾನಂದರವರಿಗೆ ತಿಳಿಸಿದರು ಇನ್ನು ಈ ವೇಳೆ ತುಮಕೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನರಸಿಂಹಯ್ಯ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಚೆನ್ನಮಲ್ಲಪ್ಪ ಡಾಕ್ಟರ್ ಸುಬ್ರಾಯ್ ಭಟ್ ರವರು ವ್ಯವಸ್ಥಾಪಕ ನಿರ್ದೇಶಕ ತುಮಕೂರು ಹಾಲು ಒಕ್ಕೂಟ
ಇತರರು ಹಾಜರಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ.